गोडे बरह बरियंतोर हेडिगुंड बीएफ्नोरु एंदू कूड एदरी बंद एनू बडल्ल अवरु कोले माड्ता इद्दिद्दु ओब्बोब्बरे इरंत संदर्भदल्लि रात्रि होत्तु कत्तलेनल्लि होगि कोले माडदु अवरु बांब हाकदु यारु इल्दे इरंत जाग नोडि नावु तप्पिसिकोंडु होगोके प्रयत्न माडंत व्यवस्थे ई गोडे बरह बरीता इरोदु रात्रि होत्तु पोलीस्नवर कण्ण तप्पिसि होगोदु ई रीति ಹೇಡಿಗಳ ಕೆಲಸವನ್ನು ಬಿ ಎಫ್ ಐ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ದೇಶದ ಬಗ್ಗೆ ಕಲ್ಪನೆ ಇಲ್ಲ, ದೇಶದ ಅಭಿವೃದ್ಧಿ ಆಗಬೇಕು ಅನ್ನೋದಿಲ್ಲ, ದೇಶದಲ್ಲಿ ಗಲಭೆ ಎಬ್ಬಿಸಬೇಕು, ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಾ 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 ಪ್ರಪಂಚದ ಮುಂದೆನೂ ಕೂಡ ಭಾರತದಲ್ಲಿ ಹಿಂದುತ್ವವನ್ನು ಅಳಿಸಬೇಕು ಅನ್ನೋ ಉದ್ದೇಶದಿಂದ ಬಿ ಎಫ್ ಐನವರು ಮಾಡ್ತಿರೋಂಥ ಒಂದು ದ್ರೋಹಿ ಕೆಲಸ ಇದು. ಇದು ನಮ್ಮ ದೇಶದಲ್ಲಿ ಬಹಳ ದಿನ ನಡೆಯಲ್ಲ. ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ನವರು ಈ ರೀತಿ ಬಿ ಎಫ್ ಐ ಅಂತ ರಾಷ್ಟ್ರ ದ್ರೋಹಿ ಚಟುವಟಿಕೆಗಳನ್ನು ಬೆಂಬಲಿಸ್ಕೊಂಡು ಬಂದಿದ್ದರು. ಈಗ ನರೇಂದ್ರ ಮೋದಿ ಅಂತ ಮತ್ತು ಅಮಿತ್ ಶಾ ಅಂತ ಹುಲಿಗಳು ಇವತ್ತು ದೇಶವನ್ನು ಆಡಳಿತ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈ ಒಂದು ಇಲಿಗಳ ರೂಪದಂಥ ಪಿ ಎಫ್ ಐಗಳನ್ನು ಹೊಸಕಾಕೋದಕ್ಕೆಲ್ಲ ಪ್ರಯತ್ನ ನಡೆದು ಅವ್ರದ್ದು ಬ್ಯಾನ್ ಆಗಿದೆ. ಈಗ ಈ ಕೃತ್ಯ ದುಷ್ಕೃತ ನಡೀತಾ ಇದೆ. ಸ್ವತಂತ್ರ ಬಂದಾಗಿಂದ ಅನೇಕ ವರ್ಷ ಕಾಂಗ್ರೆಸ್ನವರು ಈ ಪಿ ಎಫ್ ಐನ ಸಾಕೊಂಬಂದರು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಸಾಕೊಂಬಂದರು. ಆವಾಗ ಅವರು ಹಾಗೂ ಈಗೂ ಚಟುವಟಿಕೆಗಳು ನಡೆಸಿದ್ರು, ದನ ಗೋಹತ್ಯೆಗಳು ಮಾಡ್ತಾಯಿದ್ರು, ಗೋಕಳ್ತನಗಳು ಮಾಡ್ತಾಯಿದ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೆಸ್ತಾ ಇದ್ರು. ಈಗ ಇನ್ನು ಮುಂದುವರಿತಾ ಇದೆ ಅಂತ ತೋರ್ಸೋಕೆ ಅಲ್ಲೊಂದು ಇಲ್ಲೊಂದು ಮಾಡ್ತಾ ಇದ್ದಾರೆ. ಒಂದು ತುಂಬ ಸ್ಪಷ್ಟ, ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಈ ಪಿ ಎಫ್ ಐನವರು ಕದ್ದು ಹೇಡಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಗೋಡೆ ಬರಹ ಇಂಥ ಕೆಲಸಗಳಿಗೆ ಖಂಡಿತ ನಾವು ಇದನ್ನು ಮಟ್ಟ ಹಾಕೇ ಹಾಕ್ತೀವಿ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವ್ರು ಹೇಳಿದ್ದೇನು ಪ್ರಾರಂಭದಲ್ಲಿ, ಹಸ್ತೇಲಿಯೇ ಹಿಂದೂಸ್ತಾನ್, ಲಡ್ಕೇಲೆಂಗೆ ಪಾಕಿಸ್ತಾನ್, ಇದನ್ನು ಅವ್ರು ಹೇಳಿದರು. ಅಂದರೆ ಪಾಕಿಸ್ತಾನ ಆಗೋದಕ್ಕೂ ಕಾಂಗ್ರೆಸ್ಸೇ, ನಗರಕ್ತ ಕಾಂಗ್ರೆಸ್ನವರು ಪಾಕಿಸ್ತಾನವನ್ನು ಬಿಟ್ಕೊಟ್ರು. ಈಗ ಅವ್ರು ಬಿಟ್ಕೊಟ್ಟಿದ್ದಂಥ ದುಸ್ಥಿತಿ ಇವತ್ತು ನಗನಗ್ತ ಹಿಂದೂಸ್ತಾನವನ್ನು ತಗೋತೀವಿ, ಹೋರಾಟ ಮಾಡಿ ತಗೋತೀವಿ ಅಂತ ಪಿ ಎಫ್ ಐ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಇದರ ಸೂಕ್ಷ್ಮತೆ ಇವತ್ತು ಕದ್ದು ಅವ್ರು ಮಾಡ್ತಾರಂಥ ದುಷ್ಕೃತಿಗಳು, ಅದನ್ನು ಕೂಡ ನಮ್ಮ ಸರ್ಕಾರ ಅವರನ್ನು ಮೆತ್ತಗೆ ಮಾಡುತ್ತೆ, ಮೆಟ್ಟು ಹಾಕತ್ತೆ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಗೊತ್ತಿಲ್ಲ ನನಗೆ, ಅವ್ರಿಗೆ ಫೋನ್ ಮಾಡಿ ನಂಬರ್ ಕೊಡಲಾ.